ಯಾಲಿಪುರ ಅನ್ನುವ ಗ್ರಾಮದಲ್ಲಿ ವೆಲ್ಡಿಂಗ್ ಕೆಲಸ ಮಾಡುತ್ತಾ ಜೀವನ ಸಾಗಿಸುತ್ತಾ ಇದ್ದನು ವೀರಯ್ಯ. ವೀರಯ್ಯನಿಗೆ ಒಬ್ಬನೇ ಒಬ್ಬ ಮಗ ರಾಕೇಶ್. ರಾಕೇಶನಿಗೆ ಮದುವೆಯಾದ ಕೆಲವು ದಿನಕ್ಕೆ ವೀರಯ್ಯನ ಹೆಂಡತಿ ಆಂಡಾಳ್ ಅನಾರೋಗ್ಯದಿಂದ ಸತ್ತು ಹೋಗುತ್ತಾಳೆ. ಅದರಿಂದ ವೀರಯ್ಯನಿಗೆ ಒಂಟಿತನ ಅಭ್ಯಾಸ ಮಾಡಿಕೊಳ್ಳುವುದು ಕಷ್ಟವಾಗುತ್ತದೆ. ಎರಡನೇ ಮದುವೆ ಮಾಡಿಕೊಳ್ಳಬೇಕು ಅಂತ ಆಲೋಚನೆ ಬರುತ್ತದೆ. ಆದರೂ ಈ ವಯಸ್ಸಿನಲ್ಲಿ ಅದಿ ಕೂಡ ಸೊಸೆ ಮನೆಗೆ ಬಂದ ನಂತರ ಎರಡನೇ ಮದುವೆ ಅಂದರೆ ಮಗ ಸೊಸೆ ಇಬ್ಬರು ಒಪ್ಪಿಕೊಳ್ಳುತ್ತಾರೋ ಏನೋ ಅನ್ನುವ ಸಂದೇಹದಿಂದ ಹಿಂಜರಿಯುತ್ತಾ ಇದ್ದನು ವೀರಯ್ಯ. ಆದರೆ ಒಂದು ದಿನ ಮಗ ಸೊಸೆಗೆ ತನ್ನ ಎರಡನೇ ಮದುವೆ ಬಗ್ಗೆ ಹೇಳಬೇಕು ಅಂತ ನಿರ್ಣಯಿಸುತ್ತಾನೆ. ಇಬ್ಬರು ಮನೆಯಲ್ಲೇ ಇರ್ತಾರೆ. ರಾಕೇಶು, ಸಾರಿಕಾ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಏನಪ್ಪ, ಖರ್ಚಿಗೆ ದುಡ್ಡೇನಾದ್ರೂ ಬೇಕಾ? ದುಡ್ಡು ವಿಷಯ ಅಲ್ವೋ, ಮತ್ತೊಂದು ಮದುವೆ ಮಾಡ್ಕೊಳ್ಳೋಣ ಅನ್ಕೋತಿದ್ದೀನಿ, ಅದಕ್ಕೆ ನೀವೇನಂತೀರಾ? ಆ ಮಾತು ಕೇಳಿ ಮಗ ರಾಕೇಶ್ ಸಂತೋಷ ಪಡುತ್ತಾನೆ. ಸೊಸೆ ಸಾರಿಕಾ ಮಾತ್ರ ಇಷ್ಟವಿಲ್ಲದ ಹಾಗೆ ಮುಖ ಮಾಡ್ತಾಳೆ. ತನಗೆ ಇಷ್ಟವಿಲ್ಲ ಅಂತ ಹೇಳಬೇಕು ಅಂತ ಅನ್ಕೋತಾಳೆ. ಇದರಲ್ಲಿ ಅನ್ನೋದಕ್ಕೆ ಏನಿದೆಪ್ಪ, ನಿಮ್ಗೆ ಈ ವಯಸ್ಸಲ್ಲಿ ಜೊತೆ ಬಹಳ ಅಗತ್ಯ, ನಮಗೆ ಇಷ್ಟವೇ ಅಪ್ಪ. ಅಮ್ಮ, ನೀವೇನಂತೀಯ? ಅವಳೇನಂತಾಳಪ್ಪ, ನಾನ್ ಹೇಳ್ತಿದ್ದೀನಲ್ಲ, ನೀವು ಮತ್ತೊಂದು ಮದುವೆ ಮಾಡ್ಕೊಳ್ಳಿ, ನಿಮ್ ಜೊತೆನ ಕರ್ಕೊಂಡು ಬನ್ನಿಯಪ್ಪ, ಹ್ಯಾಪಿ ಆಗಿರಿ. ಮಗ ಹೇಳಿದ ಉತ್ತರ ಕೇಳಿ ವೀರಯ್ಯ ಆನಂದ ಪಡುತ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ. ಮಾವಯ್ಯ ಈ ವಯಸ್ಸಿನಲ್ಲಿ ಮದುವೆ ಮಾಡಿಕೊಳ್ಳುವುದು ಇಷ್ಟವಿಲ್ಲದ ಸಾರಿಕಾ ಗಂಡನ ಹತ್ತಿರ ಹೇಗನ್ನುತ್ತಾಳೆ, ನಮ್ಮ ಮಕ್ಕಳ ಜೊತೆ ಆಡ್ಕೊಳ್ಳೋ ವಯಸ್ಸಿನಲ್ಲಿ ಮಾವನಿಗೆ ಎರಡನೇ ಮದುವೆ ಏನಕ್ಕೆ? ಇದಕ್ಕೇನಾ ಅಮ್ಮನವ್ರಿಗೆ ಕೋಪ ಬಂದಿದ್ದು? ಇಲ್ಲಿ ನೋಡು ಸಾರಿಕಾ, ಅಪ್ಪನಿಗೆ ಈ ವಯಸ್ಸಲ್ಲಿ ಜೊತೆ ಬಹಳ ಅಗತ್ಯ. ನೀನು ಟೈಮ್ಗೆ ತಿನ್ನುವಂತ ಅನ್ನ ಹಾಕ್ಬೋದು ಏನೋ, ಒಳ್ಳೇದು ಕೆಟ್ಟದು ನೋಡ್ಲಾರೆ ಅಲ್ಲ ಸಾರಿಕಾ. ಅಂದ್ರೆ ನನಗೆ ಸವಿತೆ ಅಂತ ತಪ್ಪಲ್ಲ ಅಂತೀಯ? ತಪ್ಪಲ್ವಲ್ಲ, ಅಪ್ಪನಿಗೆ ಬಲಗಾಲಿನ ತೊಡೆ ಮೇಲೆ ದೊಡ್ಡ ಗಾಯವಾಗಿದೆ, ಅದು ನಿಂಗ್ ಕೂಡ ಗೊತ್ತು. ಅಲ್ಲಿ ಔಷಧಿ ಹಚ್ಚಬೇಕು. ನೀನ್ ಹಚ್ಚಬಲ್ಲ ಹೇಳು? ಅಮ್ಮ ಇದ್ದಾಗ ಎಲ್ಲ ಕೆಲಸನ ಅವಳೇ ನೋಡ್ಕೊತಾ ಇದ್ಲು, ಈಗ ಅಮ್ಮ ಇಲ್ವಲ್ಲ, ಅದಕ್ಕೆ ಅಪ್ಪ ಎರಡನೇ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ಲ ಸಾರಿಕಾ. ಇನ್ನು ಮಾವಯ್ಯ ಎರಡನೇ ಮದುವೆ ಮಾಡಿಕೊಳ್ಳುವುದು ಇಷ್ಟವಿಲ್ಲದ ಸಾರಿಕಾ ಏನೂ ಮಾತನಾಡದೆ ತನ್ನ ಕೆಲಸ ತಾನು ಮಾಡಿಕೊಳ್ಳುತ್ತಾ ಇದ್ದಳು. ಹಾಗೆ ಎರಡು ದಿನಗಳು ಕಳೆದು ಹೋಗುತ್ತದೆ. ವೀರಯ್ಯ ಸುಶೀಲನನ್ನು ಮದುವೆ ಮಾಡಿಕೊಂಡು ಮನೆಗೆ ಕರೆತರುತ್ತಾನೆ. ಅದನ್ನು ನೋಡಿ ಸಾರಿಕಾ ಶಾಕ್ ಆಗುತ್ತಾಳೆ. ಆದರೆ ರಾಕೇಶ್ ಮಾತ್ರ ಸಂತೋಷ ಪಡ್ತಾನೆ. ಅಮ್ಮ ಸಾರಿಕಾ, ನಾನು ನಿಮ್ ಮತ್ತೆ ಬಂದಿದ್ದೀವಿ, ಆರತಿ ಮಾಡಮ್ಮ. ಅತ್ತೆ ಅಲ್ಲ, ಸವತಿ ಅತ್ತೆ ಅಂದುಕೊಳ್ಳುತ್ತಲೇ ಒಳಗೊಳಗೆ ಬೈಯುತ್ತಲೇ ನಗುವಿಲ್ಲದ ಮುಖದಿಂದ ಆರತಿ ಎತ್ತುತ್ತಾಳೆ. ಇನ್ನು ವೀರಯ್ಯ ಸುಶೀಲ ಇಬ್ಬರು ಮನೆಯೊಳಗೆ ಬರುತ್ತಾರೆ. ತನಗೆ ಇಷ್ಟವಿಲ್ಲದ ಸಾರಿಕಾ ಸವತಿ ಅತ್ತೆಯ ಜೊತೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಸುಶೀಲ ಎಷ್ಟು ಮಾತನಾಡಬೇಕು ಎಂದು ನೋಡಿದರೂ ಸಾರಿಕಾ ಮಾತ್ರ ಕೇಳಿಸಿಕೊಳ್ಳುತ್ತಿರಲಿಲ್ಲ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಸುಶೀಲ ಗರ್ಭವತಿ ಎಂದು ತಿಳಿಯುತ್ತದೆ. ಇನ್ನು ಆಗಿನಿಂದ ಸಾರಿಕಾ ಅತ್ತೆ ಸುಶೀಲನ ಮೇಲೆ ಸಾಧಿಸಲು ಶುರು ಮಾಡುತ್ತಾಳೆ. ಸಾರಿಕಾ ಎಂಥ ಸೊಸೆಯಾದರೂ ಸರಿ, ಆದರೆ ಸುಶೀಲಳಗಿಂತ ಅಮ್ಮನಿಗೆ ಮೊದಲೇ ಬಂದಿದ್ದರಿಂದ ಮನೆಯ ಕೆಲಸಗಳೆಲ್ಲ ಸುಶೀಲಳ ಹತ್ತಿರ ಮಾಡಿಸುತ್ತಿದ್ದಳು ಸಾರಿಕಾ. ಸವತಿ ಅತ್ತೆಯವರೇ, ಮನೆ ಗುಡಿಸಿ ಎಂದು ಹೇಳಿ ಸೋಫಾದಲ್ಲಿ ಕುಳಿತುಕೊಂಡು ಟಿವಿ ನೋಡುತ್ತಿದ್ದಳು. ಸುಶೀಲ ಏನು ಮಾತನಾಡದೆ ಮನೆಯೆಲ್ಲ ಕಸಗುಡಿಸುತ್ತಾಳೆ. ಒಂದೆರಡು ನಿಮಿಷದ ನಂತರ ಸಾರಿಕಾಳ ಹತ್ತಿರ ಬಂದು, ಸಾರಿಕಾ ಮನೆ ಗುಡಿಸಿದ್ದೀನಿ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ. ಎಲ್ಲಿ ಕೆಲಸ ಅಲ್ಲೇ ಇದೆ, ಆಗ್ಲಿ ವಿಶ್ರಾಂತಿ ತಗೋತೀರಾ ಸವತಿ ಅತ್ತೆಯವರೇ? ಪಾತ್ರೆ ತೊಳೆದಿದ್ದೀನಿ, ಬಟ್ಟೆ ಕೂಡ ಒಗೆದಿದ್ದೀನಿ, ಈಗ ಮನೆ ಕೂಡ ಗುಡಿಸಿದ್ದೀನಿ. ಇನ್ನೇನಿದೆ ಕೆಲಸ? ಎಲ್ಲ ಆಗಿ ಹೋಗಿದೆ ಅಲ್ಲ. ಸಾರಿಕಾ ಏನು ಮಾತನಾಡದೆ ಅಲ್ಲಿಂದ ಹೋಗಿ ಒಂದೆರಡು ನಿಮಿಷದ ನಂತರ ಬಟ್ಟೆ ತೆಗೆದುಕೊಂಡು ಬರ್ತಾಳೆ. ಸವತಿ ಅತ್ತೆಯವರೇ, ಸ್ವಲ್ಪ ಈ ಬಟ್ಟೆಗಳು ಐರನ್ ಮಾಡ್ತೀರಾ? ಅದೇ ರೀ, ಇಸ್ತ್ರಿ ಮಾಡಿ. ಒಂದು ಎರಡು ಅಂದ್ರೆ ಮಾಡೋದು ಕಷ್ಟವಲ್ಲ ಸಾರಿಕಾ, ಇಷ್ಟು ಬಟ್ಟೆ ಅನ್ನೋ ಹೊತ್ತಿಗೆ ಬಸರಿ ಅಲ್ವೇನಮ್ಮ, ಅಷ್ಟು ಹೊತ್ತು ನಿಲ್ಲಲಾರೆ. ನಿಂಗೆ ಅಗತ್ಯವಿದ್ರೆ ನೀನೇ ಮಾಡ್ಕೋ ಸಾರಿಕಾ. ಆ ಮಾತು ಹೇಳುತ್ತಲೇ ಸಾರಿಕಾಳಿಗೆ ಹೇಳಲಾರದಷ್ಟು ಕೋಪ ಬರುತ್ತದೆ. ಸವತಿ ಅತ್ತೆಯವರು ನನ್ನ ಮಾತಿಗೆ ಎದುರು ಹೇಳುತ್ತಿದ್ದಾರೆ ಎಂದು ಆಲೋಚಿಸುತ್ತಾ ಐರನ್ ಬಗಸನ್ನು ಆನ್ ಮಾಡಿ ಇಡ್ತಾಳೆ. ಇಷ್ಟರಲ್ಲಿ ಸಾರಿಕಾಳನ್ನು ಯಾರೋ ಕರೆದ ಹಾಗೆ ಅನಿಸಿ ಹಾಗೆ ಹೊರಗೆ ಹೋಗುತ್ತಾಳೆ. ಅದು ಗಮನಿಸದ ಸುಶೀಲ ಐರನ್ ಬಾಕ್ಸ್ ಹತ್ರ ಬಂದು ಹರಡಿಸಿದ ಸೀರೆ ಮೇಲೆ ಇಡುತ್ತಾಳೆ. ಅಷ್ಟೇ, ಆ ಸೀರೆ ಗಬಕ್ಕಂತ ಸುಟ್ಟು ಹೋಗುತ್ತದೆ. ಬಟ್ಟೆ ಸುಟ್ಟು ಹೋದ ವಾಸನೆ ಬಂದಿದ್ದರಿಂದ ಒಂದೇ ಸಲಕ್ಕೆ ಓಡಿಕೊಂಡು ಬರುತ್ತಾಳೆ ಸಾರಿಕಾ. ಅಲ್ಲಿ ಸೀರೆ ಸುಟ್ಟು ಹೋಗುತ್ತಾ ಇರುತ್ತದೆ. ಅದು ಸಾರಿಕಾ ನೋಡುತ್ತಾಳೆ. ನಿನಗೆ ನಾನು ಹೇಳಿದ ಕೆಲಸ ಮಾಡಲು ಇಷ್ಟವಿಲ್ಲದೆ ಇಷ್ಟ ಇಲ್ಲ ಅಂತ ಹೇಳಬೇಕು, ಇಲ್ಲ ಅಂದ್ರೆ ನಾನು ಮಾಡಲ್ಲ ಅನ್ಬೇಕು. ಬಂಗಾರದಂತ ಸೀರೆನ ಹಾಳು ಮಾಡಿದೆಯಲ್ಲೇ ಪಾಪಿಷ್ಟ ಮುಖದವಳೆ, ಯಾಕೆ ನಿಂಗಷ್ಟು ಕೋಪ? ಇರು, ನಿಂಗೆ ಸರಿಯಾದ ಬುದ್ಧಿ ಹೇಳ್ತೀನಿ ಎಂದು ಸಾರಿಕಾ ಐರನ್ ಬಾಕ್ಸ್ ತೆಗೆದುಕೊಂಡು ಕೋಪದಿಂದ ಸುಶೀಲಳ ಕೈ ಮೇಲೆ ಇಟ್ಟು ತೆಗೆಯುತ್ತಾಳೆ. ಸುಶೀಲ ಅಮ್ಮ ಎಂದು ಗಟ್ಟಿಯಾಗಿ ಅರಚುತ್ತಾಳೆ. ಸುಶೀಲಳ ಕೈಗಳು ಕೆಂಪಾಗಿ ಸುಟ್ಟು ಹೋಗುತ್ತದೆ. ತನ್ನ ಕೈಗಳನ್ನು ನೋಡುತ್ತಾ ಅಳುತ್ತಿರುತ್ತಾಳೆ ಸುಶೀಲ. ಇನ್ನು ರಾತ್ರಿಯಾಗುತ್ತದೆ. ಎಲ್ಲರೂ ತಿನ್ನಲಿಕ್ಕೆ ಕುಳಿತುಕೊಳ್ಳುತ್ತಾರೆ.
ಸುಟ್ಟ ಕೈಗಳಿಂದ ಸುಶೀಲಾ ಬಾಧೆ ಪಡುತ್ತಾ ಬಡಿಸುತ್ತಿರುತ್ತಾಳೆ. ಆಗ ರಾಕೇಶ್ ಸುಶೀಲಾಲ ಕೈಯನ್ನು ನೋಡ್ತಾನೆ, ಗಾಬರಿ ಆಗ್ತಾನೆ. ಚಿಕ್ಕಮ್ಮ, ಆ ಕೈಗೇನಾಗಿದೆ, ಅಷ್ಟೆಲ್ಲ ಸುಟ್ಟೋಗಿದೆ ಎಂದು ಮಗ ಕೇಳುತ್ತಲೇ ವೀರಯ್ಯ ಆಗಲೇ ತನ್ನ ಎರಡನೇ ಹೆಂಡತಿ ಸುಶೀಲಾಲ ಕೈ ಗಮನಿಸುತ್ತಾನೆ. ಅವು ಬಹಳ ಸುಟ್ಟು ಹೋಗಿ ಬೊಬ್ಬೆ ಬಂದಿರುತ್ತದೆ, ಗಾಬರಿ ಆಗುತ್ತಿರುತ್ತಾನೆ. ಅರೆ ಸುಶೀಲಾ, ಏನಾಯ್ತು ನಿನ್ ಕೈಗಳಿಗೆ, ಇಷ್ಟೆಲ್ಲ ಸುಟ್ಟು ಹೋಗಿದೆ, ಆಗಿಂದ ಹೇಳಲೇ ಇಲ್ಲ. ದೊಡ್ಡದಾಗಿ ಏನೂ ಇಲ್ಲ ರೀ, ಬಿಸಿನೀರು ಬಿಟ್ಟು ಅಷ್ಟೇ. ಸಾರಿಕಾ ಏನು ಮಾತನಾಡದೆ ಗಬಗಬ ತಿಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆ ನಂತರ ವೀರಯ್ಯ, ಸುಶೀಲಾ, ರಾಕೇಶ್ ಎಲ್ಲರೂ ತಿಂದು ಅವರವರ ರೂಮ್ಗೆ ಹೊರಟು ಹೋಗುತ್ತಾರೆ. ಬೆಡ್ರೂಮ್ಗೆ ಬಂದ ಸಾರಿಕಾ ಬೆಡ್ ಮೇಲೆ ಕುಳಿತುಕೊಂಡಿರ್ತಾಳೆ. ನಂಗೆ ನಿನ್ ಮೇಲೆ ಅನುಮಾನ ಇದೆ ಸಾರಿಕಾ, ಸುಶೀಲಾ ಚಿಕ್ಕಮ್ಮನ ಏನ್ ಮಾಡಿದೆ? ನಾನೇ ಸೌತೆತ್ತಿ ಕೈಯನ್ನ ಸುಟ್ಬಿಟ್ಟೆ. ನನ್ ಸೀರೆ ಐರನ್ ಮಾಡು ಅಂದ್ರೆ ಸುಟ್ಬಿಟ್ಲು. ನನಗೆ ಕೋಪ ಬಂತು, ಅದಕ್ಕೆ ಅವಳ ಕೈಗಳನ್ನ ಐರನ್ ಬಾಕ್ಸ್ ನಿಂದ ಸುಟ್ಬಿಟ್ಟೆ ಎಂದು ಕೋಪದಿಂದ ಅನ್ನುತ್ತಾಳೆ. ನೀನು ಅಸಲು ಮನುಷ್ಯಳ ಸಾರಿಕಾ, ಆಕೆ ಈಗ ಗರ್ಭವತಿ, ಆಕೆಗೆ ಈಗ ಕಷ್ಟ ಕೊಡೋದು ಅಷ್ಟು ಒಳ್ಳೇದಲ್ಲ ಅಂತ ಗೊತ್ತಿದೆ ಅಲ್ಲ. ನಾಳೆಯಿಂದ ನಮ್ ಕೆಲ್ಸ ಏನಿದ್ರು ಅದ ನೀನೇ ಮಾಡು, ಸರಿನಾ? ಏನು, ನಿನ್ನೆ ಎಲ್ಲ ಮೊನ್ನೆ ಬಂದಿದ್ ಸವತೆ ಎತ್ತಿ ನಿನಗೆ ಅಷ್ಟು ಹೆಚ್ಚಾದ್ಲ? ಏನ್ ಮಾತಾಡ್ತಾ ಇದೀಯಾ, ಆಕೆ ನನ್ನ ಅಮ್ಮನ ಸ್ಥಾನದಲ್ಲಿದ್ದಾಳೆ, ಆಕೆ ಈಗ ನನ್ನ ಅಮ್ಮನಂತವಳು, ಅವಳ ಬಗ್ಗೆ ಆಲೋಚಿಸಬೇಕಾದ ಅಗತ್ಯ ನಂಗಿದೆ. ಇನ್ ಯಾವಾಗ್ಲೂ ಅಂತ ಹುಚ್ಚು ಕೆಲಸ ಮಾಡ್ಬೇಡ, ಜಾಗ್ರತೆ. ನಂಗೆ ಸವತೆ ಎತ್ತಿ ಹಿಡಿಸ್ಲಿಲ್ಲ ರೀ. ನಾನು ನಿನಗೊಂದ್ ಚಿಕ್ಕ ಕಥೆ ಹೇಳ್ತೀನಿ ಕೇಳು, ಆ ನಂತರ ನಿನ್ನಿಷ್ಟ ಹೇಳಿ. ನನ್ನ ಅಪ್ಪನ ಸ್ಥಾನದಲ್ಲಿ ನಿಮ್ಮ ಅಪ್ಪ ಇದ್ದಾರೆ ಅನ್ಕೋ, ನನ್ನ ಪ್ಲೇಸ್ ನಲ್ಲಿ ನಿನ್ನ ಅಣ್ಣ ಇದ್ದಾನೆ ಅನ್ಕೋ, ನಿನ್ನ ಪ್ಲೇಸ್ ನಲ್ಲಿ ನಿಮ್ಮ ಅತ್ತಿಗೆ ಇದ್ದಾಳೆ ಅನ್ಕೋ, ಆಗ ನೀನ್ ಏನ್ ಮಾಡ್ತೀಯ ಹೇಳು? ಸಾರಿಕಾ ಮತ್ತೊಂದು ಮಾತನಾಡದೆ ಮಲಗುತ್ತಾಳೆ. ಮಾರನೇ ದಿನದಿಂದ ಸುಶೀಲನನ್ನು ಗೌರವದಿಂದ ಕರೆಯುವುದು, ಊಟ ಹಾಕುವುದು, ಎಲ್ಲ ಕೆಲಸಗಳು ಇಬ್ಬರು ಸೇರಿಯೇ ಮಾಡುವುದು ಶುರು ಮಾಡ್ತಾರೆ. ಅದನ್ನು ನೋಡಿ ವೀರಯ್ಯ, ರಾಕೇಶ್ ಇಬ್ಬರು ಸಂತೋಷಿಸುತ್ತಾರೆ. ಒಂದೂರಿನಲ್ಲಿ ಅನಾಮಿಕ ರಮೇಶ್ ಅನ್ನುವ ದಂಪತಿಗಳಿದ್ದರು. ರಮೇಶ್ ತಾಯಿ ಶಾರದಾ ಆ ಮನೆಗೆ ಆಕೆಯೇ ದೊಡ್ಡವಳು. ರಮೇಶ್ ಒಂದು ಚಿಕ್ಕ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಾ ತನ್ನ ಕುಟುಂಬವನ್ನು ಪೋಷಿಸುತ್ತಿದ್ದನು. ಬಡ ಕುಟುಂಬವಾಗಿದ್ದರಿಂದ ಸ್ವಲ್ಪವೇ ಸ್ವಲ್ಪ ದುಡ್ಡು ಆ ಕುಟುಂಬಕ್ಕೆ ಸಾಲುತ್ತಿರಲಿಲ್ಲ. ಶಾರದಾ, ಅನಾಮಿಕ ಇಬ್ಬರು ಮನೆಯ ಹತ್ತಿರವೇ ಇದ್ದು ಕಾಲಕ್ಷೇಪ ಮಾಡುತ್ತಿದ್ದರು. ರಮೇಶ್ ದಿನವೂ ಸಾಯಂಕಾಲ ತಾನು ಕೆಲಸ ಮಾಡುವ ಹೋಟೆಲ್ನಿಂದ ತಿಂಡಿ ತರುತ್ತಿದ್ದನು. ಅದೇ ತಿನ್ನುತ್ತಾ ಶಾರದಾ ಅನಾಮಿಕರು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದರು. ಅನಾಮಿಕಾ, ಅನಾಮಿಕಾ, ಬೇಗನೆ ಬನ್ನಿ, ಇವತ್ತು ನಾನು ಏನ್ ತಂದಿದ್ದೀನ ನೋಡಿ. ಅಬ್ಬಬ್ಬಾ, ಏನ್ ತಂದಿದ್ರಿ ನೀವು, ಅಷ್ಟೊಂದು ಸಂಭ್ರಮ ಪಡ್ತಿದ್ದೀರಾ? ನೋಡು, ನಾನು ನಿಮ್ಗಾಗಿ ಬಿರಿಯಾನಿ ತಂದಿದ್ದೀನಿ. ಹಾಯ್, ಬಿರಿಯಾನಿನಾ? ತಿಂದು ಎಷ್ಟು ದಿನವಾಯ್ತು. ಆ ಹೆಸರು ಕೇಳ್ತಾ ಇದ್ರೆ ನನ್ ಬಾಯಲ್ಲಿ ನೀರುತ್ತೆ. ಈ ದಿನ ಹೊಟ್ಟೆ ತುಂಬಾ ತಿನ್ಬೇಕು ಕಣೋ. ಅಮ್ಮ, ಬಿರಿಯಾನಿ ಜೊತೆಗೆ ಚಿಕನ್ ಪಕೋಡ ಕೂಡ ತಂದಿದ್ದೀನಮ್ಮ, ನಿಂಗೆ ಇಷ್ಟವಲ್ಲ? ಏನೋ ಈ ದಿನ ವಿಶೇಷ, ನಿನ್ ಸಂಬಳ ಹೆಚ್ಚಿಸಿದ್ರ ಏನೋ? ಏನಾದ್ರೂ ಫಂಕ್ಷನ್ ನಡೀತೇನ್ರಿ? ಹೌದಾ ಅನಾಮಿಕಾ, ಈ ದಿನ ನಮ್ಮ ಯಜಮಾನರ ಮಗಳ ಹುಟ್ಟಿದ ದಿನ ಅಲ್ವಾ, ಅದಕ್ಕೆ ಅವ್ರು ಎಲ್ರಿಗೂ ಬಿರಿಯಾನಿ ಕೊಟ್ಟಿದ್ದಾರೆ, ಹಾಗೆ ಚಿಕನ್ ಪಕೋಡ, ಕುಡಿಯೋದಕ್ಕೆ ಹೆಂಡದ ಬಾಟಲ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ನೀನು ಮನೆಗೆ ಕುಡಿದು ಬಂದಿಯೇನೋ? ಅರೆ ಇಲ್ಲಮ್ಮ, ನಾನು ನಿಮಗೆ ಕೊಟ್ಟು ನಾನು ಮತ್ತೆ ಹೋಗ್ತಿದ್ದೇನೆ. ಅನಾಮಿಕಾ, ನಾನು ರಾತ್ರಿಗೆ ಮನೆಗೆ ಬರಲ್ಲ, ಬೆಳಿಗ್ಗೆನೆ ಬರ್ತೀನಿ. ಏನು ಅಂದ್ರೆ, ಯಾಕಂದ್ರೆ ಈಗ ಅದೆಲ್ಲ ಏನು, ಒಂದ್ಸಲ ಅಲ್ವಾ ಅನಾಮಿಕಾ, ದಿನವೂ ನಾನು ಹೋಗದೆ ಇರ್ತೀನಲ್ಲ, ನನ್ನನ್ನು ಹೋಗಲ್ ಬಿಡು ಅನಾಮಿಕಾ. ಹಾಗೆ ಮನೆಯಲ್ಲಿ ಹೇಳಿ ರಮೇಶ್ ಹೊರಡುತ್ತಾನೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ರಮೇಶ್ನನ್ನು ನಾಲ್ವರು ಹೊತ್ತುಕೊಂಡು ಬಂದು ಮನೆಯಲ್ಲಿ ಮಲಗಿಸುತ್ತಾರೆ. ರಮೇಶ್ನನ್ನು ನೋಡಿ ಶಾರದಾ ಅನಾಮಿಕಾ ಇಬ್ಬರು ಟೆನ್ಷನ್ ಆಗ್ತಾರೆ. ಅನಾಮಿಕಾ ಕಣ್ಣೀರು ಹಾಕುತ್ತಾಳೆ. ರಮೇಶನಿಗೆ ಮೈ ತುಂಬಾ ಏಟು ಬಿದ್ದಿರುವುದು ನೋಡಿ ಶಾರದಾ ದುಃಖ ಪಡುತ್ತಾಳೆ. ಏನಾಗಲ್ಲಮ್ಮ, ಸ್ವಲ್ಪ ಏಟು ತಗಲಿದೆ ಅಷ್ಟೇನೆ. ನಿನ್ ನಿಲ್ಸೋ ಮೈ ತುಂಬಾ ಏಟು ಬಿದ್ದಿದೆ, ನಮಗ್ ತಿಳಿಯುತ್ತಲ್ಲ. ಇಷ್ಟಕ್ಕೂ ಏನಾಯ್ತು ರೀ, ಏನಾಯ್ತು ಹೇಳಿ. ರಾತ್ರಿ ಬಹಳ ಕುಡಿದೆ ಅಲ್ವಾ, ಆ ಮತ್ತಲ್ಲಿ ಮನೆಗೆ ಬರ್ತಾ ಇದ್ರೆ ಹಿಂದಿನಿಂದ ಬಂದು ಒಂದು ವಾಹನ ಅಪಘಾತ ಮಾಡ್ತು. ತೊಂದ್ರೆ ಏನಿಲ್ಲ ಬಿಡು, ಕಟ್ಟು ಕಟ್ಟಿದ್ದಾರೆ ನೋಡು, ನಾಲ್ಕು ದಿನ ವಿಶ್ರಾಂತಿ ತಗೊಂಡ್ರೆ ಕಡಿಮೆ ಆಗುತ್ತೆ ಅಂದಿದ್ದಾರೆ. ಆಗ್ಲೇ ಸೊಸೆ ಬೇಡ ಅಂತ ಹೇಳ್ತಾನೆ ಇದ್ದು ಕೇಳಿಸ್ಕೊಂಡಿಲ್ವಾ, ಈಗ ನೋಡು ಏನಾಯ್ತು. ಅಮ್ಮ ಇನ್ ಸಾಕು, ನಿಲ್ಸಮ್ಮ. ಇನ್ನು ಮನೆ ನಡೆಯುತ್ತೆ ಹೇಗೆ ಹೇಳು, ನಿನ್ಗೆ ವಿಶ್ರಾಂತಿ ಬೇಕು, ಮನೆ ನಡಿಬೇಕು ಅಂದ್ರೆ ನೀ ಕೆಲ್ಸಕ್ಕೆ ಹೋಗ್ಲೇಬೇಕಲ್ವಾ. ಅದೇ ಅಮ್ಮ ಆಲೋಚಿಸ್ತಿದ್ದೀನಿ, ಆದ್ರೆ ನಮ್ಮ ಯಜಮಾನ ನಮ್ಗೆ ಕೆಲವು ಸಾಮಾನ್ ಕೊಡ್ತೀನಿ ಅಂತ ಅಂದಿದ್ದಾರೆ, ಆ ಸಾಮಾನಿಂದ ನಾವಿಲ್ಲಿ ಇಡ್ಲಿ ಹಾಕೊಂಡು ಮಾರಾಟ ಮಾಡಬಹುದು. ನೀನು ಅನಾಮಿಕಾ ಇಬ್ರು ಸೇರಿ ಇಡ್ಲಿ ಮಾಡಲು ಶುರು ಮಾಡಿ ಅಮ್ಮ. ಅನಾಮಿಕಾ ಈಗ್ಲೇ ಹೋಗಿ ಆ ಸಾಮಾನ್ ತಗೊಂಡ್ ಬಾ. ಹಾಗೇರಿ, ರಮೇಶ್ ಹೇಳಿದ ಹಾಗೆ ಆ ಸಾಮಾನ ಎಲ್ಲ ತೆಗೆದುಕೊಂಡು ಬರುತ್ತಾಳೆ ಅನಾಮಿಕಾ. ಆ ಸಾಮಾನಿನಿಂದ ಅನಾಮಿಕಾ ಶಾರದ ಇಬ್ಬರು ಇಡ್ಲಿ ಮಾಡಿ ಮಾರಲಿಕ್ಕೆ ಶುರು ಮಾಡ್ತಾರೆ.
ಆ ಸುತ್ತಪಕ್ಕದವರೆಲ್ಲ ಅಲ್ಲಿಗೆ ಇಡ್ಲಿ ತಿನ್ನೋದಕ್ಕೆ ಬರ್ತಾರೆ. ಒಂದು ದಿನ ರವೀಂದ್ರ ಅನ್ನೋ ಒಬ್ಬ ದೊಡ್ಡ ಕಳ್ಳ ಇಡ್ಲಿ ತಿನ್ನಲಿಕ್ಕೆ ಬರ್ತಾನೆ. ರವೀಂದ್ರ ಅಲ್ಲಿಗೆ ಬರುವಾಗ ಅವನ ಹತ್ತಿರ ಒಂದು ದೊಡ್ಡ ಗೋಣಿ ಚೀಲ ಇರುತ್ತದೆ. ನೋಡಮ್ಮ, ನಿಮ್ ಇಡ್ಲಿ ಬಹಳ ಫೇಮಸ್ ಅಂತ ಕೇಳ್ದೆ, ಅದಕ್ಕೆ ತಿನ್ನೋದಕ್ಕೆ ಬಂದೆ. ನಂಗೊಂದ್ ಪ್ಲೇಟ್ ಇಡ್ಲಿ ಕೊಡಮ್ಮ. ಏನಯ್ಯ ಇದು ಅಷ್ಟು ದೊಡ್ಡ ಗೋಣಿ ಚೀಲದಲ್ಲಿ ಏನ್ ತಗೊಂಡೋಗ್ತಿದ್ಯಾ? ಇದೆಲ್ಲ ಕಸಾನೇ ಅಮ್ಮ, ದಿನವೂ ಈ ಸುತ್ತಮುತ್ತಲ ಕಸ ಹಾಕೊಂಡು ಹೋಗ್ತಾ ಇರ್ತೀನಿ ನಾನು. ಓಹೋ, ನೀನ್ ಕಸ ಎತ್ತವನಾ? ಹೌದಮ್ಮ ಹೌದು. ಏನಮ್ಮ ಕಸ ಎತ್ತವ್ರಿಗೆ ಇಡ್ಲಿ ಹಾಕಲ್ವಾ ಇಲ್ಲಿ? ಅಯ್ಯೋ ಅದೇನು ಇಲ್ಲ ರೀ, ಯಾರಿಗಾದ್ರೂ ನಾನು ಇಡ್ಲಿ ಕೊಡ್ತೀನಿ, ಇಲ್ನೋಡಿ ತಗೊಳ್ಳಿ ಎನ್ನುತ್ತ ಅನಾಮಿಕ ಅವನಿಗೆ ಇಡ್ಲಿ ಕೊಡುತ್ತಾಳೆ. ರವೀಂದ್ರ ಆ ಇಡ್ಲಿಗಳನ್ನು ತಿನ್ನುತ್ತಿದ್ದರೆ ಅಲ್ಲಿಗೆ ಪೊಲೀಸರು ಬರುತ್ತಾರೆ. ಪೊಲೀಸರು ಬಂದಿದ್ದು ನೋಡಿ ರವೀಂದ್ರ ತಾನು ತಂದಿದ್ದ ಗೋಣಿಚೀಲ ಅಲ್ಲೇ ಬಿಟ್ಟು ಓಟ ಕೇಳುತ್ತಾನೆ. ರವೀಂದ್ರ ಹಾಗೆ ಓಡಿ ಹೋದಾಗ ಶಾರದಾ ಅನಾಮಿಕ ಇಬ್ಬರು ಆಶ್ಚರ್ಯ ಹೋಗುತ್ತಾರೆ, ಹಾಗೆ ನೋಡುತ್ತಿರುತ್ತಾರೆ. ನಿಜವಾಗಿ ಅಲ್ಲಿ ನೇನಿಡುತ್ತಿದೆಯೋ ಅವ್ರಿಗೆ ಅರ್ಥ ಆಗೋದಿಲ್ಲ. ಇವನು ಕಳ್ಳ, ನಾವೇನು ಕಸ ಎತ್ತುವ ಹುಡುಗ ಅಂದ್ಕೊಂಡಲ್ವೇ? ಹೌದತ್ತೆ, ಇಷ್ಟು ಹೊತ್ತು ನಾವು ಕಳ್ಳನ ಹತ್ರ ಮಾತಾಡಿದ್ವಾ, ನಿಜಕ್ಕೂ ಕಳ್ಳನ ಹಾಗೆ ಅನಿಸ್ತಿಲ್ಲ ಅತ್ತೆ. ಇಂಥವ್ರನ್ನು ಯಾವತ್ತು ನಮ್ಮ ಹತ್ರ ಕೂಡ ಬರಲು ಬಿಡಬಾರ್ದಮ್ಮ, ಇವರೇ ಮೋಸ ಮಾಡ್ತಾ ಇರ್ತಾರೆ. ಇಷ್ಟಕ್ಕೂ ಆ ಗೋಣಿಚೀಲದಲ್ಲಿ ಏನಿದೆಯೋ ನೋಡಿ ಅತ್ತೆ. ಹಾಗೆ ಶಾರದಾ ಆ ಗೋಣಿಚೀಲದಲ್ಲಿ ನೋಡುವ ಹೊತ್ತಿಗೆ ಅದರಲ್ಲಿ ಭಾರಿ ಬಂಗಾರವಿರುತ್ತದೆ. ಅದನ್ನು ನೋಡಿ ಶಾರದಾ ಅನಾಮಿಕ ಇಬ್ಬರು ಶಾಕ್ ಆಗ್ತಾರೆ. ಅವರಿಗೆ ನಿಜಕ್ಕೂ ಏನ್ ಮಾಡಲು ಅರ್ಥವಾಗೋದಿಲ್ಲ. ಹೀಗೆ ಏನ್ ಮಾಡೋಣಮ್ಮ, ಇವನು ಯಾವುದೋ ಬಂಗಾರದ ಅಂಗಡಿಯಿಂದ ಇಷ್ಟು ಬಂಗಾರ ಕಳ್ಳತನ ಮಾಡಿ ತಂದ ಹಾಗಿದೆ, ಇದನ್ನು ಪೊಲೀಸರಿಗೆ ಕೊಡೋಣವಾ? ಬೇಡ ಅತ್ತೆ, ಮೊದಲೇ ನಾವು ಬಡವರು, ಆ ಪೊಲೀಸರು ನಮ್ಮ ಮೇಲೆ ಅನುಮಾನ ಪಡ್ತಾರೆ. ನಮ್ಮ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ, ಈ ಸಮಯದಲ್ಲಿ ಪೊಲೀಸ್ ವಿಷಯ ಯಾಕೆ ಹೇಳಿ? ಈ ಬಂಗಾರನ ನಾವು ಯಾರಿಗೂ ಕೊಡೋದ್ ಬೇಡ ಅತ್ತೆ, ಈ ವಿಷಯ ನಾವು ಯಾರಿಗೂ ಹೇಳೋದ್ ಬೇಡ. ಮತ್ತೆ ಇಷ್ಟು ಬಂಗಾರ ನಾವೇನ್ ಮಾಡ್ಕೊಳ್ಳೋದೆ, ನಂಗೆ ಭಯವಾಗ್ತಿದೆ. ಇನ್ನೇನಿದೆ, ಈ ಇಡ್ಲಿಲಿಟ್ಟು ಈ ಮಾರಾಟ ಮಾಡೋಣ, ಬಂಗಾರದ ಇಡ್ಲಿ ಮಾರ್ತಾ ಇದ್ದೀವಿ ಅಂತ ಹೇಳೋಣ. ಆಗ ಬಹಳ ಜನ ನಮ್ಮ ಇಡ್ಲಿ ಕೊಳ್ಳಲಿಕ್ಕೆ ಬರ್ತಾರೆ, ಆಗ ನಮ್ಮ ವ್ಯಾಪಾರ ಕೂಡ ಬಹಳ ಚೆನ್ನಾಗಿ ಸಾಗುತ್ತಲ್ವ ಅತ್ತೆ? ಬಂಗಾರ ಕೂಡ ಪೊಲೀಸರಿಗೆ ಸ್ವಂತವಾಗಲ್ವಲ್ಲ, ನಮಗೆ ಬಹಳ ಜನ ಕಸ್ಟಮರ್ಸು ಬೆಳೀತಾರೆ. ಸರಿ ಅನಾಮಿಕ, ನೀನ್ ಹೇಳಿದ ಹಾಗೆ ಮಾಡೋಣ, ಇದು ಬಂಗಾರದ ಕೆಲಸ, ಏನಾದ್ರೂ ಆದ್ರೆ ಹಾಗೆ ನೋಡ್ಕೊಳ್ಬೇಕಮ್ಮ, ಇಲ್ಲ ಸಲದ ಜಗಳ ಎಲ್ಲ ಆಗುತ್ತೆ. ಹಾಗೆ ಅತ್ತೆ, ನೀವೇನು ಕಾಪ್ರಿ ಆಗ್ಬೇಡಿ, ನಾನೆಲ್ಲ ನೋಡ್ಕೋತೀನಲ್ಲ, ನೀವು ನಾನು ಹೇಳಿದ ಹಾಗೆ ಮಾಡಿ ಸಾಕು. ಹಾಗೆ ಅನಾಮಿಕ ಇಡ್ಲಿಯಲ್ಲಿ ಬಂಗಾರವನ್ನು ಹಾಕಿ ಮಾರಲಿಕ್ಕೆ ಶುರು ಮಾಡ್ತಾಳೆ. ಬಂಗಾರ ಇಡ್ಲಿಯ ರೇಟ್ ಕೂಡ ಹೆಚ್ಚಿಸುತ್ತಾರೆ. ಬಹಳ ಜನ ಆ ಬಂಗಾರದ ಇಡ್ಲಿಯನ್ನು ಕೊಳ್ಳಲಿಕ್ಕೆ ಅನಾಮಿಕಳ ಶಾಪ್ ಹತ್ರ ಬರ್ತಾ ಇರ್ತಾರೆ. ನೋಡ್ತಾ ಇರುವಾಗಲೇ ಅಲ್ಲಿ ಇಡ್ಲಿಗೆ ಬಹಳ ಗಿರಾಕಿ ಬರುತ್ತದೆ. ಆ ಸುತ್ತಮುತ್ತಲೇ ಅಲ್ಲದೆ ಬಹಳ ಜನ ಸಿಟಿಯಿಂದ ಕೂಡ ಬಂಗಾರದ ಇಡ್ಲಿ ತಿನ್ನಲಿಕ್ಕೆ ಬರೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಬಡ ಸೊಸೆ ತನ್ನ ಬುದ್ಧಿವಂತಿಕೆಯಿಂದ ಒಂದು ಚಿಕ್ಕ ಇಡ್ಲಿ ಸೆಂಟರ್ ಅನ್ನು ಅತಿ ದೊಡ್ಡ ಇಡ್ಲಿ ಸೆಂಟರ್ ಆಗಿ ಬದಲಾಯಿಸ್ತಾಳೆ. ಅವರಿಗೆ ಒಳ್ಳೆ ಲಾಭ ಕೂಡ ಬರುತ್ತೆ. ಆ ದುಡ್ಡಿನಿಂದಲೇ ಸ್ವಲ್ಪ ಬಂಗಾರ ಕೊಂಡು ಮತ್ತೆ ಕೆಲವನ್ನು ತನ್ನ ಮನೆಗೆ ಖರ್ಚು ಮಾಡುತ್ತಾರೆ. ಹಾಗೆ ತಿಂಗಳಲ್ಲಿಯೇ ಅನಾಮಿಕ ಶಾರದ ಇಬ್ಬರು ಬಹಳ ಧನವಂತರಾಗುತ್ತಾರೆ. ಆ ಪ್ರಾಂತದಲ್ಲಿಯೇ ಒಂದು ದೊಡ್ಡ ಹೋಟೆಲ್ ಅನ್ನು ಕಟ್ಟಿಸುತ್ತಾರೆ. ಬಂಗಾರ ಇಡ್ಲಿ ಮಾರುವುದರಿಂದ ಜನರು ಕೂಡ ಅವರ ಹೋಟೆಲ್ ಹತ್ತಿರ ಅವಳ ಹತ್ತಿಲಿಗೆ ಹೋಗಲಿಕ್ಕೆ ಕಾಯ್ತಿರ್ತಾರೆ. ಇನ್ನು ತಿಂಗಳಾಗುವ ಹೊತ್ತಿಗೆ ರಮೇಶ್ ಕೂಡ ಆಗಿರುವ ಗಾಯಗಳು ಕಡಿಮೆಯಾಗಿ ಅನಾಮಿಕಳಿಗೆ ಸಹಾಯ ಮಾಡುತ್ತಿರುತ್ತಾನೆ. ಹಾಗೆ ಆ ಬಡ ಕುಟುಂಬ ಧನವಂತರ ಕುಟುಂಬವಾಗಿ ಬದಲಾಗುತ್ತದೆ.